ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಬಿಸಿಬೇಳೆ ಮತ್ತು ಪೊಂಗಲ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ನಾನಿಲ್ಲಿ ಎಲ್ಲ ಸಿರಿಧಾನ್ಯಗಳನ್ನ ತಗೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದರಲ್ಲಿ ಪೊಂಗಲ್ ಬಿಸಿಬೇಳೆ ಭತ್ ಬೇಕಂದಾಗೆಲ್ಲ ಮಾಡ್ಕೊಳ್ಬೋದು. ಏನೇನಿದೆ ಅಂತ ನೋಡೋಣ. ಆಕ ಇದೆ, ಒಂದು 1/2 ಕಿಲೋ, ಒಂದೊಂದು ಕಪ್ಪಿನಷ್ಟು ಮೆಜರ್ಮೆಂಟ್ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ನಮಗೆ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಆಗಿರೋಂಥದ್ದು ಅಷ್ಟು ಒಂದು ಕಪ್ಪಷ್ಟು ಹಾಕೊಂಡು ನಾವು ಬಿಸಿಬೇಳೆ ಭತ್ ಅಥವಾ ಪೊಂಗಲ್ ಮಾಡ್ಕೊಳ್ಬೋದು. ಆಕ ಇದೆ, ಇದು ಸಜ್ಜೆ, ಸಾಮೆ, ನವಣೆ, ಗೋಧಿ ನುಚ್ಚಿದೆ, ದಾಲಿಯಾ ಅಂತೇಳಿ ಸ್ವಲ್ಪ ಹೆಸರುಬೇಳೆ ತಗೊಂಡಿದ್ದೀನಿ, ಬಿಳಿ ಎಳ್ಳು, ಅಜ್ವಾನ, ಸ್ವಲ್ಪ ತೊಗರಿಬೇಳೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ಒಂದೊಂದು ಕಪ್ಪಷ್ಟು ತಗೊಳ್ತಾ ಇದ್ದೀನಿ. ಹೆಸರುಬೇಳೆ, ಹಾರ್ಕ, ಲವಣೆ, ಸಾಮೆ ಎಲ್ಲ ಕ್ಲೀನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಸಜ್ಜೆ, ಇದು ಗೋಧಿ ನುಚ್ಚು, ಹೆಸರು ಕಾಳು. ಹೆಸರು ಕಾಳನ್ನ ಬೇಳೆ ಥರ ಹೊಡೆದಿದ್ದಾರೆ ಅಂದರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ವೈಟ್ ಎಳ್ಳು, ಒಂದು ಸ್ವಲ್ಪ, ಒಂದು 1/4 ಕಪ್ಪಷ್ಟು ಸಾಕು. ಇದು ಅಜ್ವಾನ, ತೊಗರಿಬೇಳೆ ನಾನು 3 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸರ್ಗೆ ಕರೆಕ್ಟಾಗಿ ತೊಗರಿಬೇಳೆ ಸಾಕಾಗುತ್ತೆ. ಸ್ವಲ್ಪ ಸ್ವಲ್ಪ ಅಕಸ್ಮಾತ್ ತೊಗೊಂಡು ಬಂದಿರ್ತೀವಿ ನವಣೆ ಮತ್ತು ಸಜ್ಜೆ ಸಾಮೆ ಏನಾದರೂ ಸ್ವಲ್ಪ ಅನ್ನ ಮಾಡಿ ಏನಾದರೂ ಮಿಕ್ತು ಒಂದಿಷ್ಟು ಸ್ವಲ್ಪ ಸ್ವಲ್ಪನೇ ಮಿಕ್ಕಿದೆ ಅಂದರೆ ಅದನ್ನು ಏನು ಮಾಡಬೇಕು ತಗಲ್ಲ, ಮತ್ತೆ ಅನ್ನ ಮಾಡಲಿಕ್ಕೂ ಸಾಕಾಗಲ್ಲ ಅಂದಾಗ ಈ ಥರ ಕೂಡ ಎಲ್ಲರ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಬಿಸಿಬೇಳೆ ಬಾತು ಅಥವಾ ಅನ್ನ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಬೇಗ ಆಗುತ್ತೆ, ಎಲ್ಲನೂ ಎಲ್ಲ ಥರ ನಾರಿನಂಶಗಳು ಸಿಗುತ್ತೆ. ಸಿರಿಧಾನ್ಯಗಳಂದೇ ರಿಚ್ಚು ನಾರಿನಂಶ ಇರುತ್ತೆ. ಎಲ್ಲ ಸಿರಿಧಾನ್ಯ ಬೇಕಂತೇನಿಲ್ಲ, ನೀವು ಒಂದೇ ಒಂದು ಸಿರಿಧಾನ್ಯ ಹಾಕಿ ಕೂಡ ಬಿಸಿಬೇಳೆ ಬಾತ್ ಮಾಡ್ಬೋದು. ನಾನು ಎಲ್ಲ ಹಾಕಿ ಮಾಡೋದ್ರಿಂದ ಒಂದು ಸಾಫ್ಟಾಗಿ ಬೇಯುತ್ತೆ, ಒಂದು ಸ್ವಲ್ಪ ತಿನ್ನೋದಕ್ಕೆ ಬಾಯಿ ಸಿಗುತ್ತೆ, ಈ ಥರ ತುಂಬ ಚೆನ್ನಾಗಿರುತ್ತೆ. ಈ ಮಿಕ್ಸನ್ನು ಏನು ಮಾಡಬೇಕು, ನಾವು ಬಿಸಿಬೇಳೆ ಬಾತ್ ಮಾಡೋದಾದರೆ ಒಂದು 1/2 ಗಂಟೆ ಮುಂಚೆ, ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿನ ಒಂದು 1/2 ಗಂಟೆ ಮುಂಚೆ ನೆನೆ ಹಾಕಬೇಕು. ಇದು ಒಂದು ಬೌಲ್ಗೆ ನಮ್ಗೆ ಎಷ್ಟು ಒಂದು 6 ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಹಾಕೊಂಡು ನಾವು ಮಾಮೂಲಿ ಎಲ್ಲ ತರಕಾರಿಗಳು ಮಿಕ್ಸ್ ಮಾಡಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಪ್ಪಷ್ಟು ನೆನೆ ಹಾಕೊಳ್ತಾ ಇದ್ದೀನಿ. ಮತ್ತು ನಿಮ್ಗೆ ಇದನ್ನು ಈಚೆ ಇಡೋದಕ್ಕಾಗಲ್ಲ, ಸಿರಿಧಾನ್ಯಗಳು ಬೇಗ ಹುಳ ಆಗ್ತವೆ. ಹಾಗಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ಯಾವಾಗ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಶೇಂಗಾ ಕೂಡ ಹಾಕಿಟ್ಕೊಳ್ಬೋದು. ನಾನು ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಶೇಂಗಾ ಹಾಕೊಳ್ತೀನಿ. ನಿಮ್ಗೆ ಏನಾದರೂ ಪೊಂಗಲ್ ಮಾಡಬೇಕಂದ್ರೆ ತೊಗರಿಬೇಳೆ ಕ್ವಾಂಟಿಟಿ ಕಮ್ಮಿ ಮಾಡಿ, ಇಲ್ಲ ಅಂದ್ರೆ ತೊಗರಿಬೇಳೆ ಕ್ವಿಟ್ ಮಾಡಿ ಹಾಕಬೇಡಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ಅದೇ ಮಿಕ್ಸ್ನಲ್ಲಿ ಪೊಂಗಲ್ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸಿರಿಧಾನ್ಯ ಯೂಸ್ ಮಾಡಿದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದು 1/2 ಗಂಟೆ ಅದು ನೆನಿಲೇಬೇಕು. ನೆನೆದ್ರೆ ಮಾತ್ರ ಅದರಲ್ಲಿರುವಂಥ ಏನು ನಾರಿನಂಶ ಇದೆ ಅದು ನಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನೆನೆಸ್ತೀನಿ, ನೀವು ಡೈರೆಕ್ಟಾಗಿ ಟೈಮ್ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಮಾಡೋಕೆ ಹೋಗಬೇಡಿ, ಆದಷ್ಟು ನೆನೆಸಿನೇ ಯೂಸ್ ಮಾಡಿ. ಇದನ್ನು ಮಿಕ್ಸರ್ ಸಿರಿಧಾನ್ಯ ತೊಳೆದಾಗ ಈ ಥರ ಎಳ್ಳಾಕಿರ್ತೀವಲ್ಲ, ಎಳ್ಳು ಮತ್ತು ಅಜ್ವಾನ ಎರಡು ಮೇಲೆ ತೇಲ್ತಿರುತ್ತೆ. ಹಾಗಾಗಿ ಈ ಥರ ಒಂದು ಕಾಫಿ ಫಿಲ್ಟರ್ ತೊಗೊಂಡು ಅದರಲ್ಲಿ ಸೋಸ್ಕೊಳ್ಳಿ. ಸೋಸ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಒಂದು 2-3 ಸಲ ತೊಳೆದ್ಬಿಟ್ಟು ಒಂದು 1/2 ಗಂಟೆ ನೆನೆ ಹಾಕೊಳ್ಬೇಕು. ಸಿರಿಧಾನ್ಯಗಳ ಬಿಸಿಬೇಳೆ ಭತ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಕ್ಯಾರೆಟು ಒಂದು ಸ್ಮಾಲ್ ಸೈಜ್ದು, ಗೆಡ್ಡೆಕೋಸು ಒಂದಿದೆ, ಬಟಾಣಿ ಇದೆ ಒಂದು ಸ್ವಲ್ಪ, ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀನ್ಸ್ ಒಂದು 15-20 ಬೀನ್ಸ್ ಇದೆ. ಇಲ್ಲಿ ಒಂದೇ ಒಂದು ಬಿಗ್ ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ. ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ, ಅದರಲ್ಲಿ ಬಟಾಣಿ ಇದೆ, ಅದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ, ಒಂದೇ ಒಂದು ಬಟಾಣಿ. ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದು ಬಿಸಿಬೇಳೆ ಭತ್ ಪೌಡರು, ಇದು ಒಂದು ನಿಂಬೆಹಣ್ಣು ಗಾತ್ರದಷ್ಟು, ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕೊಂಡಿದ್ದೀನಿ. ಹುಣಸೆಹಣ್ಣು ಮಾತ್ರ ಲಾಸ್ಟಲ್ಲಿ ಹಾಕೋಣ. ಮತ್ತು ಸಿರಿಧಾನ್ಯಗಳು ಒಂದು 1/2 ಗಂಟೆ ನೆನೆ ಹಾಕಿರುವಂಥದ್ದು. ನಾನಿಲ್ಲಿ ಅಕ್ಕಿ ಬಳಸ್ತಾ ಇಲ್ಲ, ಸಿರಿಧಾನ್ಯಗಳು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಕೂಡ ದೋಸೆ ಅಕ್ಕಿ ಇದ್ದರೆ ದೋಸೆ ಅಕ್ಕಿ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡಿ ನೆನೆ ಹಾಕೊಳ್ಬೋದು. ಶೇಂಗಾ ಕೂಡ ಅದಕ್ಕೆ ನೆನೆ ಹಾಕೊಳ್ಬೋದು ಅಂತ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಕೂಡ ನೀವು ಬಿಸಿಬೇಳೆ ಭತ್ ಕೂಗಿಸ್ಕೊಳ್ಬೋದು, ಇಲ್ಲಾಂದರೆ ರುಬ್ಕೊಂಡು ಕೂಡ ಹಾಕೊಳ್ಬೋದು. ತೆಂಗಿನಕಾಯಿ ಸ್ವಲ್ಪ ಟೊಮೊಟೊನ ಕೂಡ ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ 1/2 ಗಂಟೆ ಆಗಿದೆ ಇದು ನೆನೆ ಹಾಕಿ, ಹಾಗಾಗಿ ಎಲ್ಲ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ. ನಾನಿಲ್ಲಿ 1/2 ಕಪ್ಪಷ್ಟು ನೀರು ಹಾಕಿದೆ. ನಾವು ಯಾವುದು ಮೆಜರ್ಮೆಂಟ್ ತೊಗೊಂಡ್ವಲ್ಲ ಅದೇ ಕಪ್ನಲ್ಲಿ 2 ಕಪ್ಪಷ್ಟು ನಾವು ಮಿಕ್ಸ್ ತೊಗೊಂಡಿದ್ದೀವಿ. ಈಗ ನೆನೆ ತೊಳೆಯೋದಕ್ಕೆ ತೊಳೆದ್ಬಿಟ್ಟು ನೆನೆ ಹಾಕಿದ್ದು 1/2 ಕಪ್ಪಷ್ಟು ನೆನೆ ಹಾಕಿದ್ದೀನಿ. 1 ಕಪ್ಗೆ 6 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ನಾವು ಎಲ್ಲ ತರಕಾರಿಗಳು ಇದಕ್ಕೆ ಮಿಕ್ಸ್ ಮಾಡೋಣ. ಒಂದು ಪಾತ್ರೆ ಕುಕ್ಕರ್ ತೊಗೊಂಡು ಸಿರಿಧಾನ್ಯ, ಆಲೂಗೆಡ್ಡೆ, ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಇನ್ನೂ ಕೂಡ ಜಾಸ್ತಿ ಹಾಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆಗಲೇ 1/2 ಕಪ್ಪಷ್ಟು ನೀರು ಹಾಕಿದೆ. ಇಲ್ಲಿ 1/2 ಕಪ್ಪಷ್ಟು ನೀರಿದೆ, ಅಂದರೆ ನಾವು 2 ಬೌಲ್ ತೊಗೊಂಡಿದ್ದರಿಂದ ಮಿಕ್ಸ್ ಸಿರಿಧಾನ್ಯನ 12 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸಾಂಬಾರ್ ಪುಡಿ ಕೂಡ, ಬಿಸಿಬೇಳೆ ಭತ್ ಪೌಡರ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಕರಿಗೆಲ್ಲ ಎಷ್ಟು ಬೇಕು ನೋಡ್ಕೊಂಡಷ್ಟು ಉಪ್ಪು ಹಾಕಿ, ಉಪ್ಪು ಕ್ವಾಂಟಿಟಿ ಬೇಕಾದ ಸ್ವಲ್ಪ ಕಮ್ಮಿನೇ ಕೊಟ್ಟಿರಿ. ನಮಗೆ ಇದು ಲಿಕ್ವಿಡ್ ಥರ ಇರೋದ್ರಿಂದ ನಾವು ಕುಕ್ಕರ್ ವಿಸಲ್ ಎಲ್ಲ ಕೂಗಾದ್ಮೇಲೆ ಕೂಡ ನಾವು ಇದನ್ನು ಮತ್ತೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬೇಳೆ ಎಲ್ಲ ಬೇಯೋದಕ್ಕೋಸ್ಕರ. ತೆಂಗಿನಕಾಯಿ ಮತ್ತು ಟೊಮೊಟೊ ರುಬ್ಬಿಟ್ಟು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕೊಂಡು ರುಬ್ಬಿಟ್ಟು ಹಾಕ್ಬೋದು, ಅದು ಚೆನ್ನಾಗಿರುತ್ತೆ.
ಕೈ ರುಬ್ಬಿದ್ವಲ್ಲ ಅದನ್ನ ಹಾಕೋಣ. ಹುಣಸೆಹಣ್ಣು ಕೂಡ ಆ್ಯಡ್ ಆಗಿದೆ. ಈಗೆಲ್ಲ ಕ್ಯಾಪ್ ಹಾಕ್ಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೀವಿ. ಆವಾಗ ಕ್ಯಾಪ್ ಹಾಕ್ಬಿಟ್ಟು ಒಂದು ಎರಡು ವಿಸಲ್ ಕೂಗಿಸ್ಕೋಬೇಕು. ಚೆನ್ನಾಗಿ ನೆಂದಿರಬೇಕಿದು. ನೆಂದಾದ್ಮೇಲೆ ಒಂದು ಎರಡು ವಿಸಲ್ಗೆಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ. ಎಲ್ರಿಗೂ ಒಳ್ಳೆಯದು. ಮಕ್ಕಳಿಂದ ವಯಸ್ಸಾದಿಗೆ ಮುದುಕರವರೆಗೂ ಕೂಡ ತಿನ್ನೋದಕ್ಕೆ ಹೇಳ್ತಾರೆ. ಶುಗರ್ ಪೇಷೆಂಟು, ಬಿ ಪಿ ಪೇಷೆಂಟ್ ಯಾರೇ ಇದ್ರು ಕೂಡ ನಂಬರ್ ಒನ್ ಫುಡ್ ಅಂತ ಹೇಳ್ತಾರೆ. ಹಾಗಾಗಿ ಒಂದೇ ಅನ್ನ ಮಾಡೋದು, ನಾವು ಈಗ ನವಣೆ ಅಥವಾ ಆರ್ಕ ಯಾವ್ದನ್ನ ಒಂದು ಅನ್ನ ಮಾಡಿದ್ರೆ ಅದ್ರ ಮೊಸರು ಜೊತೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಎಲ್ಲ ಮಾಡಿದ್ರೆ ಎಲ್ಲ ನ್ಯೂಟ್ರಿಯನ್ಸು ಮತ್ತು ನಾರಿನಂಶಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲರಿಗೂ ಕೂಡ ತಿನ್ನೋದಕ್ಕೂ ಈಸಿ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಫ್ರೆಂಡ್ಸ್, ಎರಡು ವಿಸಲ್ ಕೂಗಿಸಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ತೆಳ್ಳಗಾಗಿದೆ, ಸ್ವಲ್ಪ ಹಾರದ್ಮೇಲೆ ಇದು ಗಟ್ಟಿ ಬರುತ್ತೆ. ನಿಮ್ಗೆ ಇಷ್ಟೊಂದು ತೆಳ್ಳಗೆ ಬೇಡ ಅಂತಂದರೆ, ನಾವು 12 ಕಪ್ ನೀರು ಹಾಕೋದಲ್ಲ, ನೀವು 10 ಕಪ್ ಅಥವಾ 11 ಕಪ್ ಅಷ್ಟು ಹಾಕೊಳ್ಳಿ, ಸಾಕಾಗುತ್ತೆ. ನಾವಿಲ್ಲಿ ಅಕ್ಕಿ ಹಾಕಿಲ್ಲ, ಅಕ್ಕಿ ಹಾಕಿದ್ರೆ ನಿಮಗೆ 1 ಕಪ್ಪು ಅಕ್ಕಿಗೆ 6 ಕಪ್ ಅಷ್ಟು ನೀರು ಬೇಕಾಗುತ್ತೆ. ಈಗ ಸ್ವಲ್ಪ ಸ್ಟವ್ ಆನ್ ಮಾಡಬೇಕು. ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾವು ಹುಣಸೆಹಣ್ಣು ರುಬ್ಬಲಿಲ್ಲ ಅಂದರೆ ಹುಣಸೆಹಣ್ಣು ಕೂಡ ಈಗ ಹಾಕ್ಬಿಟ್ಟು ಹುಣಸೆ ಹುಳಿನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಒಂದು 2-2 ನಿಮಿಷ ಮಿಕ್ಸ್ ಆಗಲಿ. ಸ್ಲಿಮ್ ಮಾಡಿ ಸ್ಟವ್ನ ಸ್ಲಿಮ್ ಮಾಡ್ತಾ ಇದ್ದೀನಿ, ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಕುದಿಲಿ. ಅದು ಬೇಳೆ ಬತ್ತುಗೆ ಒಗ್ಗರಣೆ ಮಾಡಲಿಕ್ಕೆ ಒಂದೇ 1 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ತುಪ್ಪ, 1 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹಿಂಗು, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ನಾವು, ಶುಂಠಿ ಬೆಳ್ಳುಳ್ಳಿ ಏನನ್ನು. ಸ್ವಲ್ಪ ಹಿಂಗು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ, ಸಾಸಿವೆ ಮತ್ತು ಹಿಂಗು, 1 ಒಣಮೆಣಸಿನ್ಕಾಯಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಒಗ್ಗರಣೆ ಮಾಡ್ಕೊಳ್ಳಿ. ಕರಿಬೇವು, ಒಗ್ಗರಣೆ ಮಾಡಿಬಿಟ್ಟು ಬಿಸಿಬೇಳೆ ಬತ್ತ ಹಾಕೋಣ. ಇದು ತುಂಬ ಒಗ್ಗರಣೆ ಮಾಡಿ ಕುದಿಸ್ಬೇಕಂತಿಲ್ಲ, ಜಸ್ಟ್ ಸ್ಟವ್ ಆಫ್ ಮಾಡಿಬಿಡಿ. ಈಗ ಸ್ಟವ್ ಆಫ್ ಆಗಿದೆ. ಈಗ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ರುಚಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು ಖಾರ ಎಲ್ಲ ನೋಡಿದ್ದೀನಿ, ನಾನು ತುಂಬ ಚೆನ್ನಾಗಿ ಕರೆಕ್ಟಾಗಿದೆ. ನಿಮ್ಗೆ ಉಪ್ಪು ಬೇಕಂದರೆ ಕೂಡ ಈಗ ಕೂಡ ಮಿಕ್ಸ್ ಮಾಡ್ಬೋದು ನೀವು ಟೇಸ್ಟ್ ನೋಡಿಬಿಟ್ಟು. ಖಾರ ಬೇಕಂದರೆ ಒಗ್ಗರಣೆ ಮಾಡಿದಾಗಲೇ ಇನ್ನೊಂದು 2 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಮುರಿದಾಕ್ಬೋದು, ನಿಮ್ಮ ಖಾರನೂ ಕರೆಕ್ಟಾಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ನೀವು ಬೆಳಗ್ಗೆ ಎದ್ದು ಬೇಗ ಮಾಡ್ತೀವಿ ಅಂತಂದರೆ, ನಾವು ಸಿರಿಧಾನ್ಯ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ನೈಟ್ ನೆನೆ ಹಾಕ್ಬಿಟ್ಟು ಮಲ್ಕೊಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದೇ ವಿಸಲ್ ಸಾಕು, ಒಂದು ವಿಸಲ್ ಬರ್ತಿದಂಗೆ ಆಫ್ ಮಾಡಿಬಿಡಿ. ನಿಮಗೆ ನೀಟಾಗಿ ನೆಂದಿರೋದ್ರಿಂದ ಬೇಗ ಒಂದೇ ವಿಸಲ್ಗೆ ನಿಮಗೆ ಬೆಂದೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿರಿಧಾನ್ಯಗಳ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಇದರಲ್ಲಿ ಮಿಕ್ಸರ್ ಬೇಕಾದ್ರೆ ಮೇಲೆ ಖಾರ ಬೂಂದಿ ಕೂಡ ಹಾಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ತುಂಬ ಲಿಕ್ವಿಡ್ ಬೇಡ ಅನಿಸಿದ್ರೆ, ನಾನು ಆವಾಗಲೇ ಹೇಳ್ದಂಗೆ ನಾವು 12 ಲೋಟ ನೀರು ಹಾಕಿದ್ದೀವಿ 2 ಕಪ್ಪಿಂದ, ಹಾಗಾಗಿ ನೀವು ಒಂದು 11 ಲೋಟ ಅಥವಾ 10 ಲೋಟದಷ್ಟು ನೀರು ಹಾಕೊಂಡು ನೋಡಿ. ನಿಮಗೆ ನೀರು ಕಮ್ಮಿ ಆದರೆ ಕೂಡ ನೀವು ಇನ್ನು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡೋಕ್ಕೆ ಬರುತ್ತೆ. ತುಂಬ ಇದು ಸ್ವಲ್ಪ ಗಟ್ಟಿ ಆದ ತಕ್ಷಣ ಸ್ವಲ್ಪ ಹಾರಿದ ತಕ್ಷಣ ಗಟ್ಟಿ ಬರುತ್ತೆ. ಅಕ್ಕಿ ಹಾಕಿಲ್ಲ, ಹಾಗಾಗಿ ಅಕ್ಕಿ ಹಾಕಿದ್ರು ಕೂಡ ನಿಮಗೆ ನೀರು ಕ್ವಾಂಟಿಟಿ 1 ಗ್ಲಾಸ್ಗೆ 6 ಗ್ಲಾಸ್ ಬೇಕಾಗುತ್ತೆ. ಸಿರಿಧಾನ್ಯಗಳ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.